ನಮಸ್ಕಾರ ಮಾವಿನ ಹಣ್ಣಿನ ಕಾಯಿ ಸಾಸಿವೆ ಗೊಜ್ಜು ಇವತ್ತಿನ ವಿಶೇಷ ಮಾವಿನ ಹಣ್ಣಿನ ಕಾಲದಲ್ಲಿ ಮಾವಿನ ಹಣ್ಣಿನಿಂದ ಮತ್ತು ಮಾವಿನ ಕಾಯಿಂದ ಬಗೆ ಬಗೆ ಅಡುಗೆಗಳನ್ನು ಮಾಡಿರ್ತೀವಿ ಅದೆಲ್ಲದರಲ್ಲೂ ಮಾವಿನ ಹಣ್ಣಿನ ಕಾಯಿ ಸಾಸಿವೆ ಗೊಜ್ಜು ತುಂಬ ಒಳ್ಳೆ ರುಚಿ ಇರುವಂಥ ಒಂದು ಅಡುಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ನೀವಿಲ್ಲಿ ಯಾವ ಜಾತಿ ಮಾವಿನ ಹಣ್ಣು ತೊಗೊಂಡ್ರೂ ಚೆನ್ನಾಗಿರುತ್ತೆ ಮೊದಲು ಹಣ್ಣನ್ನು ಹೆಚ್ಚಿ ಅದರ ರಸ ಎಲ್ಲ ತೆಗೆದಿಟ್ಕೊಳ್ತೀನಿ ಕೆಲವರು ಇದಕ್ಕೆ ಮಾವಿನ ಹಣ್ಣಿನ ಓಟೆ ಸಮೇತ ಹಾಕ್ತಾರೆ ನಾನಿಲ್ಲಿ ಹಣ್ಣಿನ ರಸ ಮಾತ್ರ ಹಾಕ್ತಾ ಇದ್ದೀನಿ ಪಿ ಯು ಆತ್ಸ್ಗೆ ಸಂಬಂಧಪಟ್ಟ ಹಾಗೆ ನಂದೆರಡು ಚಾನಲ್ಗಳಿವೆ ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ನಲ್ಲಿ ಲಿಂಕ್ ಪಿಂಡ್ ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸಲ ನೋಡಿ ಹೆಸರು ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಿಮ್ಮಲ್ಲಿ ಏನಾದರೂ ವಿದ್ಯಾರ್ಥಿಗಳಿದ್ರೆ ಉಪಯೋಗ ಆಗಬಹುದು ನೋಡಿ ಎರಡು ಹಣ್ಣಿನ ರಸ ಪೂರ್ತಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಹಣ್ಣಿನ ರಸ ಇಷ್ಟು ಬಂದಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಕಿವ್ಚಿಟ್ಕೊಳ್ತೀನಿ ಈಗ ಏನೇನು ಮಸಾಲೆ ಪದಾರ್ಥಗಳು ಬೇಕು ಅಂತ ನೋಡೋಣ ಒಂದು ಏಳರಿಂದ ಎಂಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದು ಗುಂಟೂರು ಮೆಣಸಿನ್ಕಾಯಿ ಒಂದು ಕಾಲು ಚಮಚ ಸಾಸಿವೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕಾಯಿ ತುರಿ ಮತ್ತು ಒಂಚೂರು ಹುಣಸೆಹಣ್ಣು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ತಗೊಂಡಿರೋ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ತಾಯಿದ್ದೀನಿ ಮತ್ತು ನೋಡಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ್ಕಾಯಿ ಪ್ರಮಾಣ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಈಗ ರುಬ್ಬಕ್ಕೆ ಬೇಕಾದಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಳ್ತೀನಿ ನಾನಿಲ್ಲಿ ತುಂಬ ನುಣ್ಣಗೆ ಇಲ್ಲ ಸ್ವಲ್ಪ ತರತಾರಿಯಾಗೆ ರುಬ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿದ ಮೇಲೆ ಚೂರು ಕಡಲೆಬೇಳೆ ಮತ್ತು ಚೂರು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಒಂದು ಕಾಲು ಚಮಚ ಜೀರಿಗೆ ಮತ್ತು ಅರಿಶಿನ ಮತ್ತು ಇಂಗು ಹಾಕ್ತಾಯಿದ್ದೀನಿ ಈಗ ಬೇಳೆಗಳೆಲ್ಲ ಹೊಂಬಣ್ಣ ಬರೋವರೆಗೂ ಬಾಡಿಸ್ತಾ ಇದ್ದೀನಿ ಆಮೇಲೆ ಮಾವಿನ ಹಣ್ಣಿನ ರಸ ಹಾಕ್ತಿದ್ದೀನಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಇದನ್ನು ಬಾಡಿಸ್ಕೊಳ್ತೀನಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹದ ಸರಿ ಮಾಡ್ಕೊಳ್ತೀನಿ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನು ಇದಕ್ಕೆ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಮುಚ್ಚಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ ಇದು ತುಂಬ ಕುದಿಬೇಕು ತುಂಬ ಬೇಯಿಸಬೇಕು ಆ ಥರ ಏನಿಲ್ಲ ನಾವು ರುಬ್ಬಿರೋ ಮಸಾಲೆಗಳೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗತ್ತೆ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ರುಚಿ ರುಚಿಯಾದ ಮಾವಿನ ಹಣ್ಣಿನ ಕಾಯಿ ಸಾಸಿವೆ ಗಜ್ಜು ತಿನ್ನಕ್ಕೆ ಸಿದ್ಧವಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅಂತೂ ಸಖತ್ ಒಳ್ಳೆ ಕಾಂಬಿನೇಷನು ನಿಮಗೆ ಈ ಕಾಯಿ ಗೊಜ್ಜು ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ